ಯಾವುದೇ ಕಾರಣಕ್ಕೂ ಕರೆಯಲ್ಲ. ಯಾಕಂದ್ರೆ ಹೌದು ಪದೇ ಪದೇ ಅಂತಂದ್ರೆ 35 ಜನ ಹಿಂದೂ ಯುವಕರು ಕಗ್ಗೊಲೆಗಳಾಯ್ತು ದಕ್ಷಿಣ ಕನ್ನಡದಲ್ಲಿ. ಅದಕ್ಕೋಸ್ಕರ ಹೇಳ್ತೀನಿ, ಇದನ್ ಕಾನೂನು ಸುವ್ಯವಸ್ಥೆ ವೈಫಲ್ಯ ಅಂತ ಅಂದ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತರು ಕಾಂಗ್ರೆಸ್ನವರು ನಿನ್ನೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ರಾಷ್ಟ್ರೀಯ ಪಕ್ಷಗಳ ಒಂದು ವ್ಯವಸ್ಥೆ ಸರಿ ಇಲ್ಲದಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈ ದಿಕ್ಕಲ್ಲಿಲ್ಲ, ಕಾಂಗ್ರೆಸ್ ಮಾತ್ರ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಅವಳ ಗಂಡ ಇವತ್ತು ಇವತ್ತು ಈ ಒಂದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಹರಿದು ಜೈಲಲ್ಲಿದ್ದಾನೆ. ಕಾಂಗ್ರೆಸ್ನವರು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು, ಆ ಗೂಂಡಾಗಳನ್ನ ಬಗ್ಗೆ ಕ್ರಮ ತಗೋಬೇಕು ಅನ್ನೋ ಮಾತನ್ನ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಹೇಳ್ತೇನೆ. ನಿಮ್ಮ ಕಾರ್ಯಕರ್ತರು ಎಸ್ ಡಿ ಪಿ ಐಗೆ ನೀವು ಬೆಂಬಲ ಕೊಟ್ಕೊಂಡು ಬಂದಿರೋದಕ್ಕೋಸ್ಕರನೇ ಶಿವಮೊಗ್ಗದಲ್ಲಿ ಇವತ್ತಿನ ಈ ಪರಿಸ್ಥಿತಿ ಹೀಗೆ ಬಂದಿರೋದು. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಮೀರಲ್ಲ. ದುರ್ಬಲ ಅಂತ ಅನ್ಕೋಬೇಡಿ, ಇಡೀ ಹಿಂದೂ ಸಮಾಜ ಎತ್ತರ ಏನಾಗ್ಬೋದು ಮುಸಲ್ಮಾನರದ್ದು. ಅದಕ್ಕೋಸ್ಕರ ಮುಸಲ್ಮಾನ್ ಗೂಂಡಾಗಿ 4 ಜನ 6 ಜನ 10 ಜನ ಮಾಡ್ತಾ ಇರೋದ ಈ ರೀತಿ ಗೂಂಡಾಗಿರಿ, ಎಸ್ ಡಿ ಪಿ ಅಂತ ಸಂಸ್ಥೆ ಮಾಡ್ತಾ ಇರೋ ಗೂಂಡಾಗಿರಿ, ಇದನ್ನ ನೇರವಾಗಿ ಕಾಂಗ್ರೆಸ್ ಖಂಡನೆ ಮಾಡದೇ ಇರೋದನ್ನ ನಾನು ಅದನ್ನು ಖಂಡನೆ ಮಾಡ್ತೀನಿ. ಕಾಂಗ್ರೆಸ್ನ ಈ ಧೋರಣೆ ಅವ್ರು ಮಾಡ್ತಾರಂತ ಈ ಕುತಂತ್ರ ಇವತ್ತು ರಾಜ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಶಾಂತಿಗೆ ಆಗೋದಿಕ್ಕಲ್ಲಿ ಭಂಗ ಬರ್ತಾ ಇದೆ. ಇದನ್ನ ಸರ್ಕಾರ ಆಡಳಿತ ಮಾಡಿದಂಥ ಪಕ್ಷ ನಿಮ್ಗೆ ಅಧಿಕಾರ ಹೋಯ್ತು ಅನ್ನೋ ಒಂದೇ ಕಾರಣಕ್ಕೆ ಹಿಂದೂ ಮುಸ್ಲಿಮರತ್ತ ಗಲಭೆ ತಂದು ಅದ್ರ ಮುಖಾಂತರ ಮುಸಲ್ಮಾನರು ಒಟ್ಟು ಹೋಗಬೇಕು ಅನ್ನೋ ಭ್ರಮೆಯಲ್ಲಿ ಇತ್ತು. ಅದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನಂತ ಕೆಲವರು ಕನಸು ಕಾಣ್ತಿದ್ದಾರೆ. ನಿಮ್ಮ ಕನಸು ನನಸಾಗಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದರ ಒಂದು ಪರಿಣಾಮ ನೀವು ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ನವರು ಈ ಸಂದರ್ಭ ಕೂಡ ಇಷ್ಟಪಡ್ತಾರೆ.